ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಬೆಳಗ್ಗೆ 7 ಗಂಟೆ ಫಸ್ಟ್ ಎದ್ದ ತಕ್ಷಣ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳತಿದ್ನಿ. ಅದಕ್ಕೆ 1.5 ಗ್ಲಾಸಷ್ಟು ನೀರು, 1 ಚಮಚದಷ್ಟು ಜೀರಿಗೆ ಹಾಕಿ, 1.5 ಗ್ಲಾಸ್ ನೀರು 1 ಗ್ಲಾಸ್ ಆಗುವಷ್ಟರವರೆಗೂ ನಾನು ಕುದ್ಸಾಕಿಟ್ಕೊಂಡೇನೆ. ನೋಡ್ರಿ, ಈಗ ನಾನು ಹಾಲನ್ನು ಕೂಡ ಕಾಯ್ಸಾಕಿಟ್ಕೊಳತ್ತೇನೆ. ಬೆಳಗ್ಗೆ ಬೆಳಗ್ಗೆ ಹಸ್ಬೆಂಡ್ಗೆ ಟೀ ಬೇಕೇ ಬೇಕು, ಬಟ್ ನನಗೆ ಟೀ ಕಾಫಿ ನಾನು ಕುಡಿಯೋದಿಲ್ಲ, ಅಭ್ಯಾಸನೂ ಇಲ್ಲ. ಕೆಲವೊಬ್ಬರಿಗೆ ಟೀ ಕಾಫಿ ಕುಡಿಲಿಕ್ಕೆ ತಲೆನೋವು ಬರ್ತೈತಿ, ಬಟ್ ನನಗೆ ಏನಂದ್ರೆ ಕುಡಿದ್ರೆ ತಲೆನೋವು ಬರ್ತೈತಿ, ಅದು ರೂಢಿನೇ ಇಲ್ಲ. ಸಣ್ಣಕಿದ್ದಾಗಿಂದ ಅದೊಂದು ರೂಢಿ ಇಲ್ಲ ನನಗೆ, ಮತ್ತು ಹುಡುಗರು ಇಬ್ಬರಿಗೂ ಟೀ ಕಾಫಿದು ರೂಢಿ ಇಲ್ಲ. ನಾ ಕುಡಿಯೋದಿಲ್ಲ ಅಂಥೇಳಿ ಅವರು ರೂಢಿ ಇಟ್ಕೊಂಡಿಲ್ಲ. 1 ಲೀಟ್ರ್ ಹಾಲೊಳಗೆ 2 ಟೈಮ್ ಟೀ ಮತ್ತು ಇಬ್ಬರಿಗೂ 1 ಗ್ಲಾಸ್ ಹಾಲು ಕರೆಕ್ಟಾಗಿ ಬಿಡ್ತಾವೆ. ಮೊಸರು ಮಾತ್ರ ನಾವು ಹೊರಗಡೆಯಿಂದನೇ ತರೋದು, ಮೊಸರು ಇಲ್ಲದೆ ಅಂತೂ ಊಟನೇ ಇಲ್ಲ. 1/2 ಲೀಟ್ರಷ್ಟು ಮೊಸರನ್ನ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೇವೆ. ಚಪಾತಿ ರೊಟ್ಟಿಗೆ ಮೊಸರು ಇಲ್ಲದೆ ಊಟ ಮಾಡೋಕ್ಕಾಗಂಗಿಲ್ಲ, ಯಾರಿಗೂ ಒಂಥರ ಡ್ರೈ ಡ್ರೈ ಅನಿಸ್ತತಿ. ಮೊಸರು ಮನ್ಯಾಗ ಹೆಪ್ಪ ಹಾಕೋದು ಬಿಟ್ಬಿಟ್ಟೇನಿ, ಯಾಕಂದ್ರೆ ಇಬ್ಬರು ಹಾಲು ಕುಡಿದು ಟೀ ಕುಡಿಯುವಷ್ಟೊತ್ತಿಗೆ 1 ಲೀಟ್ರ್ ಹಾಲು ಖಾಲಿ ಆಗ್ತಾವೆ. ಯಾರಾದರೂ ಗೆಸ್ಟ್ ಬಂದ್ರೆ ಕರೆಕ್ಟಾಗಿ ಇನ್ನೇನು ಎಕ್ಸ್ಟ್ರಾ ಹಾಲು ಅಂತೂ ಉಳಿಯೋಂಗಿಲ್ಲ, ಉಳಿದ್ರೆ ನಾ ಒಂಚೂರು ಕುಡಿದಿರ್ತೇನೆ ಅಷ್ಟೆ. ಮತ್ತು ನಾಷ್ಟಕ್ಕೆ ಅವಲಕ್ಕಿ ಮಾಡತ್ತೀನಿ. ಅವಲಕ್ಕಿ ನೀವೆಲ್ಲರೂ ಕಾಮನಾಗಿ ಮಾಡ್ತೀರಿ, ಹಾಗಾಗಿ ನಾನೇನು ಅದ್ರ ಬಗ್ಗೆ ಡೀಪಾಗಿ ಹೇಳಿಲ್ಲ. ಫೈನಲಾಗಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗೈತೆ ನೋಡಿರಿ. ಫುಲ್ ಕುದ್ದು ಕುದ್ದು ಅರ್ಧದಷ್ಟು ಆಗಬೇಕು ಅದು ನೀರು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದಾದಮೇಲೆ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಾನು ಹಿಂಡ್ಕೊಳತ್ತೇನೆ. ಇಷ್ಟಾದ್ರೆ ಪರ್ಫೆಕ್ಟಾಗಿರೋ ಡಿಟಾಕ್ಸ್ ಡ್ರಿಂಕ್ ರೆಡಿ ಆದಂಗೆ ನೋಡಿರಿ. ನಾನು ಡೈಲಿ ಒಂದೊಂದು ಡಿಫ್ರೆಂಟ್ ಆಗಿರೋ ಡ್ರಿಂಕ್ನ ಮಾಡ್ಕೊಂಡು ಕುಡಿತಿರ್ತೇನೆ. ಭಾಳ ಇಂಟ್ರೆಸ್ಟ್ ನನಗೆ ಈ ಥರ ಎಲ್ಲ ಏನಾದರೂ ಹೊಸ ಹೊಸದು ಮಾಡೋದು, ಅಡುಗೆನ ಆಗಲಿ ಪ್ರತಿಯೊಂದನ್ನು ಮನೆಯೊಳಗೆ ಒಂದು ನೀಟಾಗಿ ಜೋಡಿಸೋದು, ಕ್ಲೀನ್ ಮಾಡೋದು, ಅದೆಲ್ಲ ನನಗೆ ಮುಂಚೆಯಿಂದನೂ ಭಾಳ ಇಂಟ್ರೆಸ್ಟು. ಮತ್ತು ಖಾಲಿ ಇದ್ರಂತೂ ಟೈಮ್ ನಾನೇನು ವೇಸ್ಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ನನ್ನ ಫೇಸ್ಗಾದರೂ ಏನಾದರೂ ಮಾಸ್ಕ್ ಆದರೂ ಹಾಕೋತಿರ್ತೇನೆ. 1/2 ಗಂಟೆ ಮಲ್ಕೊಂಡ್ರೂ ನನಗೆ ಅನಿಸಿರ್ತೈತಿ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ನಪ್ಪ ಇವತ್ತು ಅನ್ನೋ ಥರ ಅನಿಸ್ತತಿ. ನಮ್ಮ ಮನೆಯೊಳಗೆ ನನಗೇನು ಯಾರೂ ಹೇಳೋರು ಇಲ್ಲ ಈ ಥರ ನೀನು ಯಾಕೆ ಟೈಮ್ ವೇಸ್ಟ್ ಮಾಡಿದೆ ಅಂತ. ಆದರೆ ನನಗೇನೋ ಆ ಥರ ಫೀಲ್, ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು. ಹಂಗೆ ನೋಡಿರಿ, ಈಗ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ 10 ಗಂಟೆ ಆಗೈತಿ. ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ನಿ. ಚಿಂಟು ಕೂಡ ಡೋರೆಮಾನ್ ನೋಡ್ಕೊಂಡು ಕೂತ್ಕೊಂಡಾನು. ಈಗ ನೋಡಿರಿ, ಎದ್ದ ತಕ್ಷಣ ಬ್ರೆಡ್ಡು ಜಾಮು ತಿನ್ಕೊಂಡು ಕೂತ್ಕೊಂಡಾನು. ಲೇಟಾಗಿ ಹೇಳ್ತೇನೆ ಅಂತ ಇದ್ದ. ಸೊ ಹಂಗಾಗಿ ಇವತ್ತು 9 ಗಂಟೆಗೆ ಎದ್ದಾನು. ನಾನು ಅವ್ರು ಹೇಳೋಕ್ಕಿಂತ ಮೊದಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಆಗಿಬಿಟ್ಟಿದ್ನಿ. ಮತ್ತು ಅವ್ನ ಟೆಸ್ಟ್ ಕೂಡ ಮುಗಿದು, ಈಗ 4 ಟೆಸ್ಟ್ ಇರ್ತವೆ. PA4 ಮುಗೀತಲ್ಲ, ಇನ್ನು ನೆಕ್ಸ್ಟ್ ಒಂದು ಫೈನಲ್ ಎಕ್ಸಾಮು. ಮೊನ್ನೆ ನಾನು PTM ಹೋದಾಗ ಅವ್ರ ಮ್ಯಾಮ್ ಹೇಳಕತ್ತಿದ್ರು. ಸೊ March 2nd week ಆ ಥರ ಇರ್ಬೋದು. ಅಷ್ಟೊತ್ತಿಗೆ ಎಲ್ಲ ಪ್ರಿಪೇರ್ ಮಾಡಬೇಕು. March 15th ಯಾರು ಹೇಳಿದ್ರು? ಡೈರಿ ಒಳಗೆ ಅಡ್ವಾನ್ಸ್ ಆಗಿ ನೋಡಿಬಿಟ್ಟ ಯಾವಾಗ ಅದಾವೆ ಎಕ್ಸಾಮ್ ಅಂತ. ಸೊ ನೋಡ್ರಿ, ಓದಿಸು ಓದ್ಬೋದು ಅಂತ ಹೇಳತ್ತೇನೆ ಅವನಿಗೆ. ಯಾಕಂದ್ರೆ ಈಗ ಪೋರ್ಷನ್ ಎಲ್ಲ ಹೇಳಿದ್ಮೇಲೆ ಓದಿಸೋದಕ್ಕಿಂತ ಒಂದು 15 ದಿವಸ ಐತೆ ಅಂತ ಅನ್ನುವಾಗ ಓದಿಸಿದ್ರೆ ಭಾಳ ಟಫ್ ಅನ್ನಿಸ್ತತಿ. ಯಾವ್ದು ಓದಿಸ್ಲಿ ಯಾವ್ದು ಬಿಡಲಿ ಅನ್ನೋ ಥರ. ಮತ್ತು ಅವ್ರಿಗೂ ಒಂದೇ ಸರಿ ತಲೆಯೊಳಗೆ ಹಾಕ್ಕೊಳಕ್ಕೂ ಆಗಂಗಿಲ್ಲ. ಸೊ ನಾನು ಯಾವಾಗ ಏನು ಮಾಡ್ತೀನಿ ಅಂದರೆ ಡೈಲಿ 1 ಲೆಸನ್ 2 ಲೆಸನ್ ಕ್ವೆಶನ್ ಆನ್ಸರ್ನ ಅವನಿಗೆ ಪರ್ಫೆಕ್ಟ್ ಮಾಡ್ತಿರ್ತೀನಿ. ಮತ್ತು ಟೆಕ್ಸ್ಟ್ ಬುಕ್ ಓದಿಸ್ತಿರ್ತೇನೆ ಅವನಿಗೆ ಮೇನು, ಯಾಕಂದರೆ ಟೆಕ್ಸ್ಟ್ ಬುಕ್ಕೊಳಗಿರೋ ಮಿಡಲ್ ಕ್ವೆಶನ್ಸು ಕೇಳ್ತಿರ್ತಾರೆ. ಸೊ ಡೈಲಿ ಅವನಿಗೆ ಏನು ಹೋಮ್ವರ್ಕ್ ಇಲ್ಲ ಅಂದ್ರೂ ನಾನು ಈ ಥರ ಓದಿಸ್ತಿರ್ತೇನೆ. ಸೊ ಫೈನಲ್ ಎಕ್ಸಾಮ್ ಅನ್ನೋಷ್ಟೊತ್ತಿಗೆ ಪರ್ಫೆಕ್ಟ್ ಆಗ್ತಾನೆ. ಅವಾಗ ನಾವು ಎಕ್ಸ್ಟ್ರಾ ಮತ್ತೇನಾದರೂ ಅವನಿಗೆ ಆಗದೆ ಇರೋದು ಹೇಳ್ಕೊಡ್ಬೋದು. ಟೈಮೂ ರಗಡಿರ್ತೈತಿ ನೋಡಿರಿ. ಅವನಿಗೆ ಪೂರಿ ಬೇಕಂತ, ಮೊನ್ನೆನೇ ಪೂರಿ ಮಾಡೇನಿ. ನಾಷ್ಟಕ್ಕೆ ಪೂರಿ ಬೇಕು ಪೂರಿ ಬೇಕು ಅನ್ನತ್ತಿದ್ದ. ಮೊನ್ನೆ ಮಾಡಿದರೆ ಮತ್ತೆ ಮಾಡಬೇಕು. ನಾಳೆ ಸ್ಕೂಲಿಗೆ ಹೆಂಗೂ ಪೂರಿ ಮಾಡಬೇಕಂತ ಅಂದ್ಕೊಂಡೇನಿ. ಅವನ ಸಲುವಾಗಿನ ಹೆಚ್ಚಾಗಿ ನಾನು ಪೂರಿ ಮಾಡೋದು, ನಾನೇನು ಅಷ್ಟು ಇಷ್ಟಪಡೋಂಗಿಲ್ಲ. ನನಗೆ ಇಡ್ಲಿ ದೋಸೆ ಆ ಥರ ಇಷ್ಟ ಆಗ್ತೈತಿ. ಸೊ ನಾಳೆ ಪನ್ನೀರ್ದು ಗ್ರೇವಿ ಪೂರಿ ಮಾಡಬೇಕು ಅಂತ ಅಂದ್ಕೊಂಡೇನಿ. ಜೊತೆಗೆ ಇವತ್ತು ಹೊರಗಡೆ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ರೆಡಿ ಆಗಬೇಕು ಅಂತ ಅಂದ್ಕೊಳತ್ತಿದ್ವಿ. ನಮ್ಮನೆಯವ್ರು ಏನೋ ಕೆಲಸ ಆಯ್ತಂತ ಹೊರಗಡೆ ಹೋದರು. ಇನ್ನು ಅವ್ರು ಬಂದು ನಾವು ರೆಡಿಯಾಗಿ ಹೋಗೋದು ಆಗೋದಿಲ್ಲ ಅನ್ಸುತ್ತೆ ನನಗೆ ಮೋಸ್ಟ್ಲಿ ಇವತ್ತು ಫಂಕ್ಷನ್ಗೆ ಹೋಗೋದು. ಸೊ ಅಡುಗೆದು ಏನು ನಾನು ಪ್ಲ್ಯಾನಿಂಗ್ ಮಾಡಿಲ್ಲ, ಆ ಕಡೆ ಹೋಗೋದೈತೆ ಅಂಥೇಳಿ ಅಷ್ಟೊಂದೇನು ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಸಿಂಪಲ್ಲಾಗಿ ಏನಾದರೂ ಒಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಏನಾದರೂ ಇಷ್ಟ ಆಗೋ ಥರ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡೇನಿ. ಹಂಗೆ ಸಡನ್ನಾಗಿ ನಿಮ್ಗೆ ಅನ್ಸತ್ತಿರ್ಬೋದು ಇವರೇನಪ್ಪ ಕಾರೊಳಗೆ ಕುತ್ಕೊಂಡಾರು ಎಲ್ಲಿ ಹೊಂಟಾರಂತೇಳಿ. ನಾನು ಏನೂ ಹೇಳೋಕ್ಕಾಗಲಿಲ್ಲ.
ಯಾಕಂದ್ರೆ ಎಲ್ಲೋ ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು ಅಂತ ಜಸ್ಟ್ ಹೇಳಿದ್ನಿ. ಬಟ್ ಏನಂದ್ರೆ ನನ್ನ ಫ್ರೆಂಡಿಗೆ ಮಾರ್ನಿಂಗನ ಹೇಳಿದ್ದು ನಾನು ಹೋಗೋನು ಅಂತ. ಆಕಿ ನಾನು ಹೋಗೋನು ಅಂದಿದ್ದಕ್ಕೆ ಪಾಪ ರೆಡಿ ಆಗಿಬಿಟ್ಟಿದ್ಲು, ಅದು ತಲೆಯಾಗೆ ಇಲ್ಲ ನನಗೆ. ನಮ್ಮ ಮನೆಯವರು ಏನೋ ಬಿಸಿ ಅದಾರ ಅಂತ ಕ್ಯಾನ್ಸಲ್ ಆಯ್ತು ಅಂತ ನಾನು ಸುಮ್ಮನೆ ಆಗಿದ್ದೆ. ಅಶ್ವಿನಿ 2 ಗಂಟೆಗೆ ಫೋನ್ ಮಾಡಿದ್ಲು, ನೀನು ಹೇಳಿದೆ ಅಂತ ನಾನು ರೆಡಿ ಆಗೇನಿ ಅಂತಂದ್ಲು. ಸೊ ಹಾಗಾಗಿ ನಾನು ಏನು ಮಾಡಿದ್ನಿ, ಹೆಂಗೂ ಮನ್ಯಾಗ ಇರೋದಂತ ಹೇಳಿ ಬಿಸಿಬೇಳೆಬಾತ್ ರೆಡಿ ಮಾಡಿ ಇಟ್ಬಿಟ್ಟಿದ್ನಿ. ಅಶ್ವಿನಿ ಫೋನ್ ಮಾಡಿದ ತಕ್ಷಣ ಒಂದು 10-15 ನಿಮಿಷದಾಗ ಪಟ್ ಅಂತ ರೆಡಿ ಆಗೇನಿ. ಇಷ್ಟು ಬೇಗ ರೆಡಿ ಆಗಿದ್ದು ಒಂದು ಚಮತ್ಕಾರ ಅನ್ಬೋದು. ಎಲ್ಲಾದರೂ ಫಂಕ್ಷನ್ ಹೋಗೋದಿದ್ದಾಗ ರೆಡಿ ಆಗಕ್ಕೆ ನನಗೆ ಗಂಟೆಗಟ್ಟಲೆ ಟೈಮ್ ಬೇಕು ನೋಡ್ರಿ. ಮನಸ್ಸಿದ್ರೆ ಹೆಂಗೆ ಪಟ್ ಪಟ್ ಅಂತ ರೆಡಿ ಆಗಿಬಿಡ್ಬೋದು. ನಮ್ಮ ಮನೆಯವ್ರು ಏನು ವರ್ಕ್ ಮಾಡ್ತಾರಲ್ಲ, ಅಶ್ವಿನಿ ಅವ್ರ ಮನೆಯವರಾಗಲಿ ನಮ್ಮ ಮನೆಯವ್ರು ಒಂದೇ ಕಡೆ ವರ್ಕ್ ಮಾಡೋದು. ಸೊ ಅಲ್ಲಿ ಆಫೀಸ್ ಸೈಡು ಅವರ ಕಂಪ್ನಿ ಸೈಡು ಒಂದು ಗಣೇಶ ವಾರ್ಷಿಕೋತ್ಸವ ಅಂತ ಮಾಡ್ತಾರೋ, ಪ್ರತಿ ವರ್ಷ ಇರ್ತೈತಿ, ಊಟನೂ ಅಲ್ಲೇ ಇರ್ತೈತಿ. ಸೊ ಹಾಗಾಗಿ ಆ ಕಡೆ ಹೊರಟಿದ್ವಿ. ಹಸ್ಬೆಂಡ್ ಮತ್ತು ಶ್ರೇಯಸ್ ಬರ್ತಾ ಇಲ್ಲ, ನಾನು ಮತ್ತು ಚಿಂಟು ಅಶ್ವಿನಿಗಳ ಜೊತೆ ಹೊಂಟೇವಿ. ಇದನ್ನೆಲ್ಲ ಹೇಳೋಕ್ಕೂ ನನಗೆ ಟೈಮ್ ಇರಲಿಲ್ಲ, ಯಾಕಂದ್ರೆ ಫೋನ್ ಮಾಡಿದ ತಕ್ಷಣ ರೆಡಿ ಆಗೋಕ್ಕೆ ಶುರು ಮಾಡಿದ್ನಿ. ರೆಡಿ ಆದ ತಕ್ಷಣ ಅಶ್ವಿನಿ ಬಂದಳು. ಸೊ ಅವ್ರ ಜೊತೆ ಬರುವಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಸೊ ಹಾಗಾಗಿ ಕಾರ್ನಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳತ್ತೇನೆ. ಮನೆ ಕಟ್ಟೋಕ್ಕಿಂತ ಮುಂಚೆ ನಾನು ಅಶ್ವಿನಿ ಎಲ್ಲ ಇಲ್ಲೇ ಓಡಾಡಿದ್ದೇವೆ, ಇದೇ ಕ್ವಾರ್ಟರ್ಸ್ ಒಳಗಿದ್ವಿ. ನಾನು ನೀವು ಅಷ್ಟೇ ಬಂದಿರೋ ಚಂದ ಕಾರೇ ಮಾತಾಡ್ತೀನಿ. ತಡಿ ಅಶ್ವಿನಿ, ಅಲ್ಲೇನ ಅರ್ಜೆಂಟ್ ಐತೆ ನನ್ ಅಂದ್ರೆ ಖಾಲಿ ಆಗೈತಿ. ಬಾ ಹೋಗೋಣ. ತಿನ್ನಪ್ಪ ಚಿಂಟು. ಕೈ ತೊಳ್ಕೊಳ್ಳಲ್ಲಿ ಟ್ಯಾಪ್ ಐತೆ, ತಿನ್ಬೇಕು. ಇಲ್ಲ ಹಿಡಿಯಪ್ಪ, ನಮ್ದು ಅಷ್ಟೇ ಅಲ್ಲ, ಅಷ್ಟು ಹಿಡಿ ಹಾಕ್ತೀನಿ. ಅವಾಗಿಂದ ನಂದು ಮೂರು ಜನರು ಹಿಡಿ. ಗುಂಡು ಎಲ್ಲಿ ತಿರುಗ್ರು? ನೋಡ್ರಿ, ನನ್ನ ಜೊತೆ ಅಶ್ವಿನಿ ಅದಾಳು. ಎಷ್ಟು ಹೋದ ವರ್ಷ ಒಂದು ವ್ಲಾಗ್ ಒಳಗಿದ್ದಲ್ಲ ಅಶ್ವಿನಿ? ಅತ್ತಿನಿ ಅವ್ರು ಇವರು ಅಶ್ವಿನಿ ಅಂಥೇಳಿ, ನನ್ನ ಬೆಸ್ಟ್ ಫ್ರೆಂಡು, ಜೀವದ ಗೆಳತಿ. ಇದ ಏರಿಯಾದೊಳಗಿದ್ವಿ ನಾವಿಬ್ರು ಕ್ವಾರ್ಟರ್ಸ್. ಈಗ ಅದ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಎಲ್ಲ ಮೆಮೊರೀಸ್ ರಿಕಾಲ್ ಮಾಡ್ಕೊಳತ್ತಿದ್ವಿ. ನಿಜವಾಗ್ಲು ನಮ್ಮಿಬ್ಬರು ಮಕ್ಕಳು ದೊಡ್ಡವರಿಬ್ರು ಅಷ್ಟೇ, ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪು ಅಲ್ಲ, ಒಂದು 9-10 ತಿಂಗಳ ಗ್ಯಾಪ್ ಅಷ್ಟೇ. ಇಬ್ಬರು ಸೇರಿ ಪಾರ್ಕಿಗೆ ಬರ್ತಿದ್ವಿ ಡೈಲಿ. ಮಿಸ್ ಮಾಡ್ದೆ, 6 ಗಂಟೆಗೆ ಪಾರ್ಕ್ ಬಂದರೆ ಒಂದು 8 ಗಂಟೆವರೆಗೂ ಪಾರ್ಕ್ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ ಒಂಥರ. ಅದನ್ನು ಇನ್ನೂ ಮೆಮೊರೀಸ್ ಒಂದು ರೌಂಡ್ ವಾಕ್ ಮಾಡೋದು, ಮಕ್ಕಳನ್ನ ಆಟ ಆಡಿಸೋದು, ಸಂಜೆ ಏನು ಮಿಸ್ ಆದರೂ ಪಾರ್ಕ್ ಮಾತ್ರ ಮಿಸ್ ಮಾಡ್ತೀವಿ. ನಾವಿಬ್ಬರು ಸೇರೋದು ಮಾತ್ರ ಮಿಸ್ ಆಗ್ತಿರ್ಲಿಲ್ಲ, ಇಬ್ಬರೊಳಗೆ ಒಬ್ಬರು ಬರಲಿಲ್ಲ ಅಂದ್ರೆ ಒಂಥರ ಸಮಾಧಾನ ಇರ್ತಿರ್ಲಿಲ್ಲ. ಮತ್ತು ಇಲ್ಲಿ ನಾವು ಇಬ್ಬರು 10 ವರ್ಷ ಇದ್ದು ಅಲ್ಲ ಅಶ್ವಿನಿ, 10 ವರ್ಷ ಆಗಿತ್ತು ನಾವು ಮನೆ ಕಟ್ಸ್ಕೊಂಡು ಹೋದ್ವಿ. ಆಮೇಲೆ 1-2 ವರ್ಷಕ್ಕೆ ಇವರು ಹೋದರು, ಇವರು ಮನೆ ಕಟ್ಸ್ಕೊಂಡು ಹೊರಗಡೆ ಹೋದರು. ಅದೇ ಮಾತಾಡತ್ತಿದ್ವಿ ಇಬ್ರಿಗೂ, ಮತ್ತೆ ಉಲ್ಟಾ ವಾಪಸ್ ಇಲ್ಲಿಗೆ ಬರ್ಬೇಕು ಅನ್ಸುತ್ತೆ. ಆ ಲೈಫ್ ನಿಜವಾಗ್ಲೂ ಆ 10 ವರ್ಷ ಒಂದು 10 ನಿಮಿಷ ಥರ ಕಳೆದೋಯ್ತು. ಈಗ ನಮಗಲ್ಲಿ ಮನೆಯೊಳಗಂತೂ ನಿಜವಾಗ್ಲೂ ಅದು ಒಂಥರ ಬೋರಿಂಗ್ ಬೋರಿಂಗ್ ಅಂತ ಹೇಳ್ಬೋದು. ಅಲ್ಲಿ ಹೋಗಿರೋ ಅಷ್ಟು ವರ್ಷನೂ ಒಂಥರ, ಒಂದು 20 ವರ್ಷ ಆಯ್ತಾನೋ ಅನ್ನೋ ಥರ ಅನಿಸುತ್ತೆ ಫೀಲಿಂಗು. ಭಾಳ ಚಂದ ಕಳೆದೇವಿ, ಸ್ವೀಟ್ ಮೆಮರೀಸ್ ಅದಾವೆ. ಮತ್ತು ಇಲ್ಲಿ ಏನೇ ಒಂದು ನಮ್ಮ ಕ್ವಾರ್ಟರ್ಸ್ ಒಳಗೆ
ಏನೋ ಒಂದು ಡಾನ್ಸು, ಸಿಂಗಿಂಗು, ಸ್ಪೋರ್ಟ್ಸು ಏನೇ ಇರಲಿ ನಾನು ಅಶ್ವಿನಿ ಮುಂದೆ ಅವಾಗಲೂ. ಆಮೇಲೆ ನಮ್ಮನೆಯವರಿಬ್ರು, ಇವರಿಬ್ರು ಫ್ರೆಂಡ್ಸು, ನಾವಿಬ್ರು ಫ್ರೆಂಡ್ಸು, ಇಲ್ಲೇ ಅಕ್ಕಪಕ್ಕ ಮನೆಯದ್ದು ಎಲ್ಲೂ ಹೇಳ್ಕೊಂಡು ಕುತ್ಕೊಂಡ್ರೆ ಅದು ಮೆಮರೀಸ್ ಭಾಳ ಅಂದ್ರೆ ಭಾಳ ಅದಾವು. ಅಂದರೆ ಇಲ್ಲಿದ್ದಾಗ ಏನಾಗ್ತಿತ್ತು, ಏನೇ ಒಂದು ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕಂದ್ರೆ ಅಶ್ವಿನಿ ಇರ್ತಿದ್ಲು. ಏನೇ ಒಂದು ಫುಲ್ ಡೇ ಏನಾಗಿತ್ತಲ್ಲ ಎಲ್ಲ ಅಲ್ಲಿ ಒಪ್ಪಿಸ್ತಿದ್ವಿ, ಮನಸ್ಸು ಸಮಾಧಾನ ಅನಿಸ್ತಿತ್ತು. ಈಗ ಯಾರೂ ಇಲ್ಲ, ನಮ್ಮ ನಾವೇ ಯಾವಾಗಲೂ ಒಂದು ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಆ ಥರ ಫೋನಾಗ ಮಾತಾಡ್ತೇವೆ. ಮಾಡಿದ್ರೆ ಗಂಟೆ ಗಂಟಲೆ ಅಂತೂ ಗ್ಯಾರಂಟಿ ಮಾತಾಡ್ತೇವೆ. ಆದರೆ ಇಲ್ಲಿ ಥರ ಅನಿಸೋದಿಲ್ಲ, ಏನೇ ಆಗಲಿ ಈ ಲೈಫ ಬೇರೆ. ಅದು ದಿನ ಇಲ್ಲಿ ಮೂರು ಟೈಮ್ ಸಿಗೋರು. ಅದು ಸಂಜೆ ಅಂತ ಅಲ್ಲ, ಅಲ್ಲೇ ಅಕ್ಕಪಕ್ಕ ಬಿಲ್ಡಿಂಗು, ಮತ್ತೆ ಬೆಳಿಗ್ಗೆ ಸಿಕ್ಕರು ಒಂದೊಂದು ಗಂಟೆ, ಮಧ್ಯಾಹ್ನ ಸಿಕ್ಕರು ಒಂದೊಂದು ಗಂಟೆ. ನಮ್ಮ ಮನೆಯವ್ರು ಯಾವಾಗಲೂ ರೇಕ್ಸ್ ಅವ್ರು, ನೀವೇನು ಲವರ್ಸ್ ಏನು, ನಿಜವಾಗ್ಲೂ ಭಾಳ ಸಲ ಹೇಳೋರು ನನಗಿಂತ ನಿನ್ಗೆ ಅವರೇ ಇಂಪಾರ್ಟೆಂಟ್ ಅನ್ನೋ ಥರ. ಅಷ್ಟು ಕ್ಲೋಸ್ ಇದ್ವಿ, ಎಲ್ಲೇ ಹೊರಗೆ ಹೋಗ್ಬೇಕಂದ್ರೂ ಹೊರಗಡೆ ಇಬ್ಬರು ಸೇರಿ ಹೋಗ್ತಿದ್ವಿ. ಶಾಪಿಂಗು, ಫಂಕ್ಷನ್ಗೆ ಹೋಗಲಿ, ಏನೋ ಒಂದು ಹಬ್ಬ ಬರಲಿ, ಏನೂ ಬಿಟ್ಟು ಮಾಡ್ತಿರ್ಲಿಲ್ಲ. ಆ ಥರ ಇರಬೇಕು, ಆದರೆ ಇದುವರೆಗೂ ನನಗೇನು ಸಿಕ್ಕಿಲ್ಲ. ಮತ್ತು ಅಶ್ವಿನಿ ನೆಕ್ಸ್ಟ್ ಆ ಕಡೆ ಹೋದ್ಮೇಲೆ ಯಾರೂ ಸಿಕ್ಕಿಲ್ಲ ನನಗೆ. ಮತ್ತು ನನ್ನ ಫ್ರೆಂಡ್ಶಿಪ್ನ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಂಡ್ಮೇಲೆ ಯಾರನ್ನೂ ಬಿಡೋದಿಲ್ಲ ಕ್ಲೋಸ್ ಆದಮೇಲೆ. ಸೊ ಅಶ್ವಿನಿ ನೆಕ್ಸ್ಟ್ ನನಗೆ ಮತ್ತೆ ಆ ಕಡೆ ಯಾರೂ ಸಿಕ್ಕಿಲ್ಲ, ಮಿಸ್ ಮಾಡ್ಕೊಳ್ತೇನೆ. ಆ ಕಡೆ ಮೈಸೂರಾಗ ಅದೇ ಬಂದಮೇಲೇ ಒಂದೇ ಏರಿಯಾದಾಗ ಇದ್ದಂಗೆ ಆಗೋದಿಲ್ಲ, ಅದೆಲ್ಲ ದೂರ ದೂರ ಆಗಿದ್ದೇವೆ. ಇಷ್ಟೇ ಸಿಕ್ತೀವಿ, ಇದೋ ಒಂಥರ ಸಮಾಧಾನ, ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ, ಖುಷಿ ಇಲ್ಲ. ಸಾಕಲ್ಲ, ಭಾಳ ಭಾಳ ಕೊರದ್ನ ಗೊತ್ತಿರ್ಬೇಕಾದ್ರೆ ಇಲ್ಲ ಅಂದರೆ ನೆನೆಸ್ಕೊಂಡೆ ನಾವು. ನೋಡ್ರಿ, ನಾವು ಅಶ್ವಿನಿ ನಾನು ಇಬ್ಬರು ಎರಡು ರೌಂಡ್ ಹೊಡೆದ್ವಿ, ಒಂದು ಗಂಟೆ ಆಯ್ತಲ್ಲ ಇಬ್ಬರು ರೌಂಡ್ ಹೊಡ್ಯಕ್ಕೆ ಶುರು ಮಾಡಿ. ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ತಾ ಒಂದು ಗಂಟೆ ವಾಕ್ ಮಾಡಿದ್ವಿ, ಎಲ್ಲ ಹಳೆ ಸ್ಟೋರಿ ಮಾತಾಡಿದ್ವಿ. ಅದರೊಳಗೆ ನಾನು ಬ್ಲಾಗ್ ಮಾಡೋದು ಮರ್ತು ಬಿಟ್ಟಿದ್ವಿ. ಅದೇ ಏನೇ ಆಗಲಿ ಅವೆಲ್ಲ ಇಷ್ಟೆಲ್ಲ ಓಡಾಡಿದ್ರೆ ಇನ್ನೂ ಮನಸ್ಸಿಗೆ ಸಮಾಧಾನ ಅನಿಸಿಲ್ಲ, ಇನ್ನೊಂಚೂರು ಮಾತಾಡ್ತಿದ್ವಲ್ಲ ಅನ್ಸಾಗತ್ತೆ. ಆದರೂ ಈಗ ನೋಡಿ 5 ಗಂಟೆ ಆಗಿ ಬಂತು, ನಾವು ಮನೆ ಬಿಟ್ಟಾಗ ಎಷ್ಟು, 2:30 ಅವಾಗ ಊಟ ಮುಗಿಸೇವಿ. ಅವಾಗಿಂದನೂ ಊಟ ಮಾಡೋವಾಗಿಂದನೂ ಮಾತು ಶುರು ಅದಾವು, ಆದರೂ ಮನಸ್ಸಿಗೆ ಸಮಾಧಾನ ಆಗಿಲ್ಲ, ಇನ್ನೂ ಮಾತಾಡಬೇಕಾಗಿತ್ತಲ್ಲ ಅಂತ ಅನ್ಸೋದತ್ತಿ. ಇನ್ನು ಮತ್ತೆ ಯಾವಾಗ ಸಿಗ್ತೇವೋ ಅವಾಗ ಮಾತಿಗಿತ್ತು, ಎಲ್ಲ ಹೊಟ್ಟೆಗಿನ ಮ್ಯಾಗಿನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಸ್ಟಾಕ್ ಎಲ್ಲ. ಹಂಗಂತವಿ ಮತ್ತೆ ಯಾವಾಗ ಸಿಗ್ತೇವೆ. ಆಮೇಲೆ ಇಬ್ರು ಸೇರಿದ್ರೆ ನಿಮ್ಮ ಒಂದು ಅಲ್ಲ ಒಂದು ಇನ್ಸಿಡೆಂಟ್ ಹೇಳಬೇಕು. ನಮ್ಮ ಮನೆಯವರು ಇವ್ರ ಮನೆಯವರು ಒಂದು ದಿವಸ ಊರಿಗೆ ಹೋಗ್ಬಿಟ್ಟಿದ್ರು, ಇಬ್ಬರು ಮನೆಯವರು ಹಸ್ಬೆಂಡ್ ಊರಿಗೆ ಹೋಗ್ಬಿಟ್ಟಿದ್ರು. ಅವಾಗ ಏನಾಯ್ತಂದ್ರೆ ಇಬ್ಬರು ಭಯ ಪಡ್ತೇವೆ ಅಂಥೇಳಿ ಅವಾಗೆಲ್ಲ ಅವಾಗವಾಗ ಮದುವೆ ಆಗಿದ್ದು, ಸಣ್ಣ ಸಣ್ಣ ಮಕ್ಕಳು, ನೀವಿಬ್ರು ಕೂಡಿ ಮಲ್ಕು ಅಂತ ಹೇಳಿ ಹೋಗಿದ್ರು. ಇಬ್ಬರು ಮಲ್ಕೊಂಡ್ರೆ ನೀವು ನಂಬ್ತಿರಲ್ಲ, ಬೆಳಗಿನ ಜಾವ ಒಂದು 5 ಗಂಟೆವರೆಗೂ ಮಾತು ಮಾತು ಮಾತು. ಅದು ಓದಿದ್ದಾಗ ಮಲ್ಕೊಳ್ಳೋದಿಲ್ಲ, ಇಲ್ಲ ಸೀದಾ ಮನೆಗೆ ಅಷ್ಟು ಮಾತಾಡ್ತೇವೆ. ಏನು ಎಲ್ಲರ ಜೊತೆ ಈ ಥರ ಮಾತಾಡೋಕ್ಕಾಗೋದಿಲ್ಲ, ಯಾರು ನಮ್ಮ ಹತ್ತಿರದವರು ನಮ್ಮ ಕ್ಲೋಸ್ ಅಂತ ಅನಿಸ್ತಾರಲ್ಲ ಅಂಥವ್ರ ಮುಂದೆ ಅಷ್ಟೇ ಈ ಥರ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ. ನಿಮ್ಮ ಮನೆ ಕಡೆಗೆ ಹೋಗಬೇಕು ನೋಡೋಣ, ಇನ್ನು ಸಿಗ್ತೀವೋ ಇಲ್ಲ ಗೊತ್ತಿಲ್ಲ, ಸಮಯ ಕಂಟಿನ್ಯೂ ಮಾಡಿದೆ ಅನ್ಕೋದು. ನೆಕ್ಸ್ಟ್ ಅಶ್ವಿನಿ ಸಿಕ್ಕ ಗ್ಯಾರಂಟಿ ಮತ್ತೆ ನಾನು ತೋರಿಸ್ತೇನೆ ಅಶ್ವಿನಿನ. ಆಮೇಲೆ ಅಶ್ವಿನಿ ಅವ್ರದ್ದು ನೋಡಿರಿ, ಹತ್ನಿ ಅವ್ರು ಯಾರಾದರೂ ನೋಡಕ್ಕಾಗಿದ್ರೆ ಕಮೆಂಟ್ ಮಾಡಿರಿ. ಜೆ ಕಾಲೇಜು, ಹಾಂ ಅಶ್ವಿನಿ ಓದಿದ್ದೆಲ್ಲ ಜೆ ಕಾಲೇಜು. ಅವ್ರ ಅಪ್ಪ ಅಮ್ಮ ಅವ್ರ ತಂಗಿ ಎಲ್ಲರೂ ಹತ್ನಿ ಒಳಗಾದಾರು. ನೋಡೋಣ ಯಾರ್ಯಾರ ಹತ್ನಿ ಅವ್ರು ನೋಡತ್ತಿರಲ್ಲ ಕಮೆಂಟ್ ಮಾಡಿರಿ.